ಅಣ್ಣ ಅಂದರು ವಿಷಯ ಸೆನ್ಸಿಟಿವ್, ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬಾ ಅಂತ. ಅಭ್ಯಂತರ ಏನಿಲ್ವಲ್ಲ, ಕೂತ್ಕೊಳ್ಳಿ. ಏನ್ ತಗೋತೀರಿ? ಇಲ್ಲ ಏನೂ ಬೇಡ. ಮನೇಲಿ ಯಾರು ಇಲ್ವಾ? ಎಲ್ಲ ಅವ್ರವ್ರ ಕೆಲಸದ ಮೇಲೆ, ನಾನು ಬೇಗ ಬಂದೆ. ಅಣ್ಣ ಬೇಸಿಕಲಿ ಒಳ್ಳೆ ಮನುಷ್ಯ, ಆದ್ರೆ ಸಂಸ್ಥೆ ವಿಚಾರಕ್ಕೆ ಬಂದ್ರೆ ತುಂಬಾ ಪೊಸೆಸಿವ್. ನಾನು ಅಣ್ಣನಿಗೆ ಹೇಳಿದೆ ನೀವು ಹಾಗಲ್ಲ ಅಂತ. ಅರ್ಥ ಆಗ್ಲಿಲ್ಲ. ಎಂ ಎ ಓದಿದ್ದೀರಿ, ಲೆಕ್ಚರರ್ ಕೆಲಸ ಸಿಗೋದು ತುಂಬಾ ಕಷ್ಟ. ಪರ್ಮನೆಂಟ್ ಸಿಗೋದು ಕಷ್ಟ, ಟೆಂಪ್ರರಿ ಸಿಗತ್ತೆ, ಆದ್ರೆ ಅಲ್ಲಿ ಅಷ್ಟು ಸಂಬಳ ಇರಲ್ಲ. ಅದೇ ಇಲ್ಲಿ ಕೆಲಸಕ್ಕೆ ಬಂದಿದ್ದೀರಿ. ರೇಖನ್ಗೂ ನಿಮಗೂ ತುಂಬಾ ಪರಿಚಯ ಇದೆ ಕಾಲೇಜ್ ದಿನಗಳಿಂದ. ನಿಮ್ಮಿಬ್ಬರ ಮಧ್ಯೆ ಆತ್ಮೀಯತೆ ಬಹಳ. ಅಷ್ಟಿಲ್ಲ, ಹಾಗಂತ ದ್ವೇಷನೂ ಇಲ್ಲ. ರೆಗ್ಯುಲರ್ ಆಗಿ ಭೇಟಿ ಆಗ್ತಾ ಇದ್ರ? ಇದೆಲ್ಲ ಯಾಕೆ ಬೇಕಿದೆ? ಅಲ್ಲ ಕಾಲೇಜ್ ದಿನಗಳು ಅವು ಮುಗಿದು 4-5 ವರ್ಷ ಆಯ್ತು, ಅಷ್ಟು ಆತ್ಮೀಯತೆ ಇಲ್ಲ ಅಂತೀರ. ಇದ್ದಕ್ಕಿದ್ದಾಗೆ ಕೆಲಸ ಬೇಕು ಅಂತ ಬಂದ್ರಿ, ಕಾಂಟ್ಯಾಕ್ಟ್ ಇಲ್ಲ ಅಂತೀರಾ, ಭೇಟಿಯಾಗಿದ್ದೆಲ್ಲಿ, ಇದೆಲ್ಲ ಯಾಕೆ ಅಂತ ನಿಮ್ಮ ತಲೆಯಲ್ಲಿ. ಅರುಣ ರೇಖಾ ತಮ್ಮ, ಅವನು ಸಂಸ್ಥೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಸುವರ್ಣನ ಮದುವೆ ಆಗೋಕೆ ಹೊರಟಿದ್ದಾನೆ. ಸುವರ್ಣ ಇಲ್ಲಿಗೆ ಬಂದು ಕೆಲಸಗಾರನ ಎತ್ಕಟ್ಟಿದ್ದಾನೆ, ನೀವೇ ನೋಡಿದ್ರಲ್ಲ. ಇದು ಫ್ಯಾಮಿಲಿ ಪ್ರಾಬ್ಲಮ್, ಅರುಣ ಸಂಸ್ಥೆನ ತನ್ನ ವಶಕ್ಕೆ ತಗೊಳ್ಳೋ ಪ್ರಯತ್ನ. ಅಣ್ಣ ಹೇಳ್ತಾರೆ ಸುವರ್ಣ ಬುದ್ಧಿವಂತೆ, ಇದರಲ್ಲಿ ಅವಳು ಕಿತಾಪತಿ ಇರಬಹುದು ಅಂತ. ಇರಬಹುದು ಗೊತ್ತಿಲ್ಲ, ಆದರೆ ಇದರಲ್ಲಿ ನೀವೆಷ್ಟು ಇನ್ವಾಲ್ವ್ಡು? ಕೆಲಸಗಾರರು ಬಂದು ಕೇಳಿದ್ದಿದೆ, ಕಾಂಟ್ರಾಕ್ಟರ್ ಅವರು ಕೊಡ್ತಿರೋ ಬೆಲೆ ಬೇರೆ, ಸಂಸ್ಥೆಯಿಂದ ತಗೊಳ್ತಿರೋದು ಬೇರೆ. ಬಂದು ವಿಚಾರಿಸಿದ್ರು ಎಷ್ಟು ಏನು ಅಂತ. ಇದರಲ್ಲಿ ಹೇಳಬಾರ್ದಂತ ಏನೂ ಇಲ್ಲ ಅನ್ನಿಸ್ತು, ಹೇಳಿ ಕಳಿಸ್ತೆ. ಯಾರು ಬಂದು ನಿಮ್ಮನ್ನು ಕೇಳಿದ್ದು? ಸುವರ್ಣ. ರೇಖಾ ಇನ್ವಾಲ್ವ್ ಆಗಿಲ್ಲ? ಇಲ್ಲ. ಸುವರ್ಣಗೆ ದಾಖಲೆಗಳನ್ನು ತೋರಿಸಿದ್ರ? ಇದು ತಪ್ಪಲ್ವಾ? ತಪ್ಪು ಅಂತ ನನಗನ್ಸ್ಲಿಲ್ಲ. ಕಾಂಟ್ರಾಕ್ಟ್ಗಳು ಸಂಸ್ಥೆಗೆ ಬಹಳ ಮುಖ್ಯ, ಅವರ ವಿರುದ್ಧ ಯಾವುದೇ ಕ್ರಿಯೆಗಳಿಗೆ ನಾವು ಸಹಕಾರ ಕೊಡಬಾರದು. ಸಂಸ್ಥೆಗೆ ಆ ಕೆಲಸಗಾರರಲ್ವಾ ಮುಖ್ಯ, ಅವ್ರ ದುಡಿಮೆ ಮೇಲಲ್ವಾ ಸಂಸ್ಥೆ? ಅಲ್ಲ. ಅರ್ಥ ಆಗ್ಲಿಲ್ಲ. ಅರ್ಥ ಮಾಡಿಸೋ ಅಗತ್ಯ ಇಲ್ಲ, ಅದು ನಮ್ಮ ಸಂಸ್ಥೆ, ಇಷ್ಟ ಬಂದಾಗ ನಡೆಸ್ತೀವಿ. ಅಲ್ಲಿ ಕೆಲಸಕ್ಕಿರೋದು ನೀವು, ಸಂಬಳ ಬರ್ತಿರೋದು ಅಲ್ಲಿಂದ. ಅದರ ಅವಶ್ಯಕತೆಗಳಿಗೆ ಹಿತಕ್ಕೆ ಬದ್ಧರಾಗಿ. ಕುತೂಹಲ ಕೇಳ್ತಿದ್ದೀನಿ, ಎಲ್ಲ ಕಾಂಟ್ರಾಕ್ಟರ್ಸ್ ಹೀಗೆ ಮಾಡ್ತಾರ? ನಮ್ಮಲ್ಲಿರೋರೆಲ್ಲ ಹೀಗೆ ಮಾಡ್ತಿರೋದು. ಅದ್ ನಿಮಗ್ ಗೊತ್ತಾ? ಹಾಗಿದ್ದು ಕಣ್ಮುಚ್ಕೊಂಡಿರ್ತೀರ? ಹೌದು. ಯಾವುದೇ ಸಂಕೋಚ ಇಲ್ಲದೆ ಒಪ್ತಿದ್ದೀರಲ್ಲ. ಇರೋದೇ ಹಾಗೆ, ಎಲ್ರಿಗೂ ಗೊತ್ತಿರೋದು, ಒಪ್ಪೋದು ಒಪ್ಪದೇ ಇರೋದು ಪ್ರಶ್ನೆನೇ ಇಲ್ಲ. ಅದು ಮಧ್ಯವರ್ತಿಗಳ ಧರ್ಮ ಕರ್ಮ, ನಮಗೆ ಸಂಬಂಧಪಟ್ಟದ್ದಲ್ಲ. ವ್ಯಾಪಾರದಲ್ಲಿದ್ದೀನಿ, ಬಂಡವಾಳ ಹಾಕ್ತೀನಿ, ಅಕ್ಕಿ ವ್ಯಾಪಾರ ಸರಿ, ಕೊಂಡ್ಕೊಳ್ಳೋದು ಮಾರೋದು, ಗದ್ದೆಗೆ ಯಾಕೆ ಇಳಿಬೇಕು? ಅದನ್ನು ಬಂಡವಾಳ ಇದ್ದವ್ರು ಮಾಡ್ತಾರೆ. ನಿಮಗೆ ತಿಂಗಳಿಗೆ ಸಂಬಳ 8,000 ರೂಪಾಯಿ, ಸಂಸ್ಥೆಯಲ್ಲಿ ನನ್ನ ಬಂಡವಾಳ 4-5 ಕೋಟಿ ಮೇಲಿದೆ. ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ? ಯಾಕೆ ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ? ಐ ರಿಯಲಿ ಡೋಂಟ್ ನೋ, ನೀವೇ ಹೇಳಬೇಕು. ಘಟನೆ ಆದಮೇಲೆ ಕೆಲಸ ಹೋಯಿತು ಅಂದ್ಕೊಂಡೆ. ನಿಮ್ಮ ಅಣ್ಣ ಸ್ಪಷ್ಟವಾಗಿ ಹೇಳಿದರು ಬೇಕಿದ್ರೆ ಹೇಳಿ ಕಳಿಸ್ತೀನಿ ಅಂತ. ಬೇರೆ ಯಾರೇ ಆಗಿದ್ರು ಹೋಗಿರೋದು. ಅಂದ್ರೆ ವಿಷಯ ಬಿಡಿ, ನಿಮಗೆ ಈ ಕೆಲಸ ಅವಶ್ಯಕತೆನಾ? ಹೌದು. ಒಂದು ನೇರ ಪ್ರಶ್ನೆ, ಕೆಲಸಗಾರರು ಬಂದರು ಸುವರ್ಣ ಮೂಲಕ ನಿಮ್ಮನ್ನು ವಿಚಾರಿಸಿದ್ರು, ನೀವು ದಾಖಲೆಗಳನ್ನು ಪರಿಶೀಲಿಸಿದ್ರಿ, ವ್ಯತ್ಯಾಸ ಇತ್ತು, ಕೆಲಸಗಾರರಿಗೆ ಮೋಸ ಆಗಿತ್ತು, ಅನುಕಂಪ, ನೀವು ಅವ್ರ ಸಹಾಯಕ್ಕೆ ನಿಂತ್ರಿ, ಅಷ್ಟೇನಾ? ಅದಕ್ಕೂ ಮೀರಿದ್ದಿದೆಯಾ? ಅಷ್ಟೇ. ಸರಿ ಬಿಡಿ, ನಾಳೆ ಬನ್ನಿ. ಇನ್ನು ಮುಂದೆ ದಯವಿಟ್ಟು ಸಂಸ್ಥೆಯ ದಾಖಲೆಗಳನ್ನು ಸಂಬಂಧಪಡೆದವರಿಗೆ ತೋರಿಸ್ಬೇಡಿ.
ನೀವು ಹೇಳಲಿಲ್ಲ ಬೇರೆ ಯಾರೇ ಆದರೂ ಕೆಲಸ ಹೋಗಿರೋದು ಅಂದ್ರೆ. ನನ್ನ ವಿಷಯದಲ್ಲಿ ಯಾಕಿಷ್ಟು ಸಹಾನುಭೂತಿ? ನಂದಿನಿ ಜಾಧವ್, ಆದಾಯ ತೆರಿಗೆ ಇಲಾಖೆ, ನಿಮ್ಮ ಚಿಕ್ಕಮ್ಮ ಪ್ರಾಮಾಣಿಕ ಅಧಿಕಾರಿ. ವೈಯಕ್ತಿಕ ವಿಷಯಗಳನ್ನ ಸಮಸ್ಯೆಗಳನ್ನ ಅಧಿಕಾರದ ಮೂಲಕ ಪರಿಹರಿಸ್ಕೊಳ್ಳೋದು ಸರಿ, ಆದ್ರೆ ಪರಿಹರಿಸ್ಕೋಬಾರ್ದು ಅಂತ ಇದೆಯಾ? ನಾಳೆಯಿಂದ ಬನ್ನಿ ನೀವು. ಅಕೌಂಟೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಯಾವುದಕ್ಕೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಆದರೆ ಸಂಸ್ಥೆ ಹಿತದೃಷ್ಟಿಯಿಂದ ಯಾವುದೇ ದಾಖಲೆಗಳನ್ನು ನಿಮಗೆ ಕೊಡೋದು ತಪ್ಪಾಗುತ್ತೆ. ಬನ್ನಿ, ಸಂಬಳ ತಗೊಳ್ಳಿ, ಹೋಗಿ. ಒಂದು ನೇರ ಪ್ರಶ್ನೆ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ? ಕೇಳಿ. ಸ್ವಂತಕ್ಕೆ ಅಂತ ಏನಾದರೂ ಆಸ್ತಿ ಮಾಡ್ಕೊಂಡಿದ್ದೀನಾ? ಇಲ್ರ. ಆದ್ರೆ ಇಲ್ಲಿ ಆಸ್ತಿನ ಸ್ವಂತ ಅನ್ನೋ ಉಪಯೋಗಿಸಿದ್ರಿ. ಜನ ಎದುರು ಬಿದ್ದವ್ರೆ, ಏನ ಮಾಡವ? ಎದುರು ಬೀಳೋ ಹಾಗೆ ಮಾಡ್ತಿರೋರು ನೀವೇ ಅಲ್ವಾ? ಅಪಾಯ ಕಾಣಿಸ್ತಾ ಐತೆ, ಎದುರುಗಡೆ ಕುಂತು ನಾವು ಶತ್ರುಗಳ ತರ ಕಾಣಿಸ್ತಾ ಇದ್ದೀವಿ. ಜನ ತಾವಾಗೆ ಏನನ್ನು ಮಾಡೋಲ್ಲ. ಸಾಮಾನ್ಯ ಜನರಿಗೆ ಅವರವರ ಊಟ ತಿಂಡಿದೆ ಪ್ರಶ್ನೆ. ಯಾವುದೋ ಒಂದು ಮಠ ಅಲ್ಲಿ ಯಾವುದೋ ಕಾನೂನು ಪ್ರಕಾರ ನಡೀತಾ ಇಲ್ಲ, ಇದೆಲ್ಲ ಅವ್ರಿಗೆ ಪ್ರಶ್ನೆ ಅಂತಾನೆ ಅನ್ಸೋದಿಲ್ಲ. ದೊಂಬಿಗೆ ದೋಚೋದಕ್ಕೆ ಡಕಾಯಿತಿಗೆ ಜನ ಒಂದಾಗ್ತಾರೆ. ನ್ಯಾಯ ಪ್ರಶ್ನಿಸೋದಕ್ಕಲ್ಲ, ನ್ಯಾಯಕ್ಕೆ ಹೋರಾಟ ಮಾಡೋ ಮನಸ್ಸಿರೋರು ನ್ಯಾಯವಾಗಿ ಬದುಕಿರಬೇಕು. ನ್ಯಾಯವಾಗಿ ಬದುಕದಂತ ಜನ ಸಾಮಾನ್ಯವಾಗಿ ಅವರವರ ವೈಯಕ್ತಿಕ ಸಮಸ್ಯೆಗಳಲ್ಲಿ ಮುಳುಗಿರ್ತಾರೆ ಹೊರತು ಗುಂಪಾಗಿ ಹೋರಾಟದ ದಾರಿ ಹಿಡಿಯೋಲ್ಲ. ಈಗ ಒಂದು ಗುಂಪು ಆಗಿದೆ, ಹೋರಾಟ ನಡೀತಾ ಇರೋದಂತೂ ನಿಜ. ಅವರ ಅಹವಾಲು ಒಂದೇ, ಮಠದಲ್ಲಿ ಅವ್ಯವಹಾರ ನಡೆದಿದೆ, ಸ್ವಾಮಿಗಳು ನ್ಯಾಯವಾಗಿ ನಡ್ಕೊಂಡಿಲ್ಲ, ಬದಲಾಗಬೇಕು ಅಂತ. ನಮಗಾಗ್ಲಿ ನಿಮಗಾಗ್ಲಿ ಮಠ ಮುಖ್ಯ ಅಲ್ಲೂರ? ಜನಗಳನ್ನ ಎತ್ಕಟ್ಟಿರೋರು ನೀವು, ಸುಮ್ಮನಾಗ್ಸಿ ಮಠ ಉಳಿಯುತ್ತೆ? ಇಲ್ಲಿ ಅವ್ಯವಹಾರ ನಡೆದಿರೋದು ನಿಜ ಅಲ್ಲೂರ? ಅದಕ್ಕೆ ಉತ್ತರ ಹುಡುಕ್ಬೇಕಲ್ಲೂರ? ನಾನು ಬದಲಾದ್ರೆ ಜನ ಸುಮ್ಮನಾಗ್ತಾರೆ. ಆಗಬಹುದೇನೋ. ನನಗೆ ಬೇಕಾದವ್ರನ್ನೇ ನಾನು ಕೂರಿಸಿದ್ರೆ? ಮಿಕ್ಕ ಟ್ರಸ್ಟಿಗಳು ಒಪ್ಪಬೇಕಲ್ಲ. ಅಲ್ಲಿಗೆ ಅವರು ಇದ್ರ ಹಿಂದಿದ್ದಾರೆ. ಜನ ಅಂದಮೇಲೆ ನಾವು ಸೇರ್ತೀವಿ, ಅವರು ಸೇರ್ತಾರೆ. ಅಲ್ಲಿಗೆ ನಿಮಗೆ ಬೇಕಾದ ಒಬ್ಬ ಮನುಷ್ಯನ ತಂದು ಇಲ್ಲಿ ಕೂರಿಸ್ಬೇಕು. ನೀವು ಮೊದಲು ಜಾಗ ಖಾಲಿ ಮಾಡಿ, ನಂತರದ್ದು ನೋಡಮ್ಮ. ಜಾಗ ಖಾಲಿ ಮಾಡಿ, ಮುಂದೆ ಮುಂದೇನ್ ಮಾಡೋದು? ದೇವ್ರ ಪೂಜೆ ಮಾಡ್ಕೊಂಡಿದಿ, ಯಾವಾರ ಬೇಡ. ದೇವ್ರ ಪೂಜೆಗೆ ಒಂದು ರೀತಿ ಇದೆ, ಕ್ರಮ ಇದೆ, ಅದು ಗೊತ್ತಿರ್ಬೇಕಲ್ವಾ? ಅದು ಬರೋರ್ನೇ ನೇಮಿಸಿದ್ರಾಯ್ತು. ನೀವು ಈಗಿರೋ ವೃತ್ತಿಯಿಂದ ಸನ್ಯಾಸ ತಗೊಳ್ಳಿ, ಊಟ ತಿಂಡಿ ಕಳೆಯುತ್ತೆ. ದೇವರ ಧ್ಯಾನಕ್ಕೆ ಆತ್ಮಾವಲೋಕನಕ್ಕೆ ರೀತಿನೂ ಇಲ್ಲ, ಕ್ರಮವೂ ಇಲ್ಲ. ಅಧಿಕಾರದಾಗಿದ್ದರೆ ದಬಾಯಿಸ್ಕೊಂಡು ಬುಟ್ಟು ಕೂರೋದು ಕಷ್ಟ ಆಯ್ತದೆ ಅಲ್ವರ? ತೀರ್ಥಕ್ಷೇತ್ರಗಳ ಯಾತ್ರೆಗೆ ಒಂದು ಕಿತ ಹೋಗಿದ್ ಬನ್ನಿ, ಜಂಜಾರದಿಂದ ದೂರ ಇದ್ದಂಗಾಯ್ತದೆ, ಪಾಪಿಗಳ ಸಾವಾಸ ಜಾಸ್ತಿ ಆಗೋಗದೆ, ಸಣ್ಣ ಪುಟ್ಟ ಕಲ್ಮಸುಗಳು ಮೈಗೆ ಅಂಟ್ಕೊಂಡಿರ್ತದೆ. ಗಂಗೆಯಲ್ಲಿ ಎರಡು ಕಿತ ಮುಳುಗೆದ್ರೆ ಮೈ ಸ್ವಚ್ಛ.
ಈ ಲೌಕಿಕದಿಂದ ದೂರ ಉಳಿದ್ರೆ ಮನಸ್ಸು ಸ್ವಚ್ಛ. ಪಾರಮಾರ್ಥದ ಹೆಸರಿನಲ್ಲಿ ಮಾಡಿದ್ದೆಲ್ಲ ಲೌಕಿಕವೇ, ಧ್ಯಾನಕ್ಕೆ ಬೇಕಾದ ಮನೋಸ್ಥಿತಿ ಇಲ್ಲ, ತೀರ್ಥಯಾತ್ರೆ ಪ್ರವಾಸದಿಂದ ಏನು ಪ್ರಯೋಜನ ಇಲ್ಲ. ಧ್ಯಾನಕ್ಕೆ ಮನಸ್ಸಿದ್ರೆ ಧ್ಯಾನ, ಅದಿಲ್ದಿದ್ರೆ ಸೈಟ್ ಸೀಯಿಂಗು, ಹೊಸ ಸ್ಥಳಗಳನ್ನು ನೋಡೋದು, ಸಂತೋಷ ಪಡೋದು. ಆಳುವವರು ಹೋಗ್ತಾರೆ, ಇಲ್ಲಿ ರಸ್ತೆ ಆಗಬೇಕು. ಅದು ಹೇಗೆ? ವಿದೇಶಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರೆ. ಇಲ್ಲಿ ಏರ್ಪೋರ್ಟ್ ಆಗಬೇಕು. ಹೊರದೇಶದಲ್ಲಿ ಹೇಗಿದೆ? ಹೋಗಿ ನೋಡ್ಕೊಂಡು ಬರ್ತಾರೆ. ಅಲ್ಲವ್ರ ಕೊನೆಗೆ ಹಾಕೋರು ಯಾರು? ನನ್ನಂಥವ್ರೆ. ಇವ್ರು ಹೋಗಿ ನೋಡ್ಕೊಬಂದು ಏನು ಮಾಡ್ದಂಗಾಯ್ತು? ಸೈಟ್ ಸೀಯಿಂಗು, ಅಟ್ಟೆಯ ಊರು ನೋಡಬೇಕಿತ್ತು, ಸರ್ಕಾರಿ ದುಡ್ಡು ತಿನ್ನಬೇಕಿತ್ತು, ಹೋದ್ರು ಬಂದರು. ಒಂದು ನೇರ ಪ್ರಶ್ನೆ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ? ಕೇಳಿ. ಸ್ವಂತಕ್ಕೆ ಅಂತ ಏನಾದರೂ ಆಸ್ತಿ ಮಾಡ್ಕೊಂಡಿದ್ದೀನಾ? ಇಲ್ರ. ಆದರೆ ಇಲ್ಲಿ ಆಸ್ತಿನ ಸ್ವಂತ ಅನ್ನೋ ಉಪಯೋಗಿಸಿದ್ರಿ. ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ, ಬಂಧು ಬಳಗ ಯಾರೂ ಇಲ್ಲ, ಯಾವುದನ್ನು ಸ್ವಂತಕ್ಕೆ ಅಂತ ಉಪಯೋಗಿಸ್ಕೊಂಡಿದ್ದೀನಿ? ಇಲ್ಲಿನ ಆಸ್ತಿ ಜನರಿಗೆ ಸೇರಿತು, ಅವರಿಗೆ ಪ್ರಯೋಜನ ಆಗೋ ಹಾಗೆ ಉಪಯೋಗಿಸ್ಬೇಕು. ಅಲ್ಲಿಗೆ ನಿರ್ಧಾರ ಅವ್ರದ್ದಾಗಬೇಕು. ಅಂದರೆ ರೆಡ್ಡಿಗಳು, ನೀವು ಟ್ರಸ್ಟಿಗಳು, ಅವರ ನಿರ್ಧಾರದ ಹಾಗೆ ನಡಿಬೇಕು. ಹೌದ್ರ? ನೀವುಗಳು ನಿಮ್ಮ ಸ್ವಂತ ಲಾಭಕ್ಕೆ ಉಪಯೋಗಿಸ್ತೀರ, ಅದು ತಪ್ಪಲ್ವಾ? ಸಾರ್ವಜನಿಕರ ಲಾಭಕ್ಕೆ ಉಪಯೋಗಿಸ್ಬೇಕು. ಅದನ್ನ ನೀವು ಮಾಡಿರಬೇಕಾಗಿತ್ತು, ಆಗ ಇಲ್ಲಿ ಇಷ್ಟು ಆಸ್ತಿ ಸೇರಿರ್ತಾ ಇರಲಿಲ್ಲ, ನಾವುಗಳು ಕಣ್ಣು ಹಾಕೋ ಪ್ರಶ್ನೆ ಬರ್ತಿರ್ಲಿಲ್ಲ. ಸಂಸ್ಥೆಗೆ ಸೇರಿದ ಆಸ್ತಿ ಹೀಗೆ ಮಾಡೋದು ಮೋಸ ಅಲ್ವಾ? ಹೆಚ್ಚಾದಾಗ ಕೊಡ್ತೀವಿ ಅವ್ರಿಗೆ, ಕಮ್ಮಿ ಆದಾಗ ತಗತೀವಿ, ತಪ್ಪೇನೈತಿದ್ರಾಗೆ? ಭಗವಂತನ ಆಭರಣಗಳನ್ನ ಟ್ರೆಜರಿ ಇಡ್ತೀವಿ, ಸರ್ಕಾರದ ರಕ್ಷಣೆಯಲ್ಲಿ ತರೋದಾಗುತ್ತೆ, ತೊಡಿಸಿ ನೋಡಿ ಮತ್ತಿಡೋದಾಗತ್ತೆ. ಭಗವಂತನಿಗೆ ಸ್ವಂತ ಆಸ್ತಿ ಕಾಯ್ಕೊಳ್ಳೋ ಶಕ್ತಿ ಐತೋ ಇಲ್ವೋ ಅನ್ನೋ ಅನುಮಾನ ಬರಂಗೆ ಕಳ್ಳರಾಗವ್ರೆ ಜನ. ಇನ್ನು ನಿಮ್ದೇನಾ? ನಿಮ್ ಎಲ್ಲ ಕ್ರಿಯೆಗಳಿಗೆ ಸಹಕರಿಸಿದ್ರೆ ನಾನು ಈ ಸ್ಥಾನದಲ್ಲಿ ಮುಂದುವರಿಬಹುದಾ? ಏನಾ? ಮಿಕ್ ಟ್ರಸ್ಟ್ಗಳ ಹತ್ರ ಮಾತಾಡ್ತೀನಿ ನೋಡಮ್ಮ. ಗುಂಪಾಗಿ ಧಿಕ್ಕಾರ ಕೂಗಿ ನ್ಯಾಯ ಕೇಳಿದಂತ ಜನ ಸಂತೃಪ್ತಿಯಿಂದ ಮನೆಗೆ ಹೋಗ್ತಾರೆ. ಇಷ್ಟಾಸ್ತಿ ಸೇರದೆ ಸಾರ್ವಜನಿಕ ಪ್ರತಿನಿಧಿಗಳು ನಾವು ಕುಂತು ಖಾಲಿ ಮಾಡ್ತೀವಿ, ಸಾರ್ವಜನಿಕ ಪಾಲಾದಂಗೆ ಆಯ್ತದೆ. ಪಾಪ ಸುಮ್ಕಾಗಿ ಮನೆಗೆ ಹೋಗಿ ಮನಿಕತಾರೆ. ಅಡುಗೆಯವನು ಬರೋದು ಒಂದು 10 ನಿಮಿಷ ಲೇಟ್ ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹೋಟ್ಲಿಂದ ತರಿಸ್ಬೇಕು. ಯಾವ ಹೋಟ್ಲು, ಯಾರ ಕೇಳಿ ತರಿಸ್ತೀಯಾ? ಮನೆ ಹೀಗಿದೆ, ಕೆಲಸದವರು ಬೇಕೇ ಬೇಕು, ಒಂದು 2 ದಿನ ಬಿಟ್ಟರೆ ಧೂಳು ಕೂರುತ್ತೆ. ನೀವು ಬಾಳಿ ಬದುಕಿದ ಪ್ರಪಂಚ ಬೇರೆ, ನಂದು ಬೇರೆ. ನಿಮ್ಮ ಮಾನ ಅವಮಾನಗಳ ಅರ್ಥ ಬೇರೆ, ನಂದು ಬೇರೆ. ಕೆಲಸ ಏನೂ ಇಲ್ಲ, ಬನ್ನಿ ಕೂತ್ಕೊಳ್ಳಿ, ಸಂಜೆ ಆಗುತ್ತೆ ಹೋಗಿ, ತಿಂಗಳಿಗೊಮ್ಮೆ ಸಂಬಳ ಕೊಡ್ತೀವಿ, ತಿನ್ನಿ. ಸಾಧ್ಯ ಆಗಲ್ಲ, ಬೇರೆ ಹುಡುಕೋತೀನಿ. ಕೆಲಸದ ಅವಶ್ಯಕತೆ ಇದೆ ಅಲ್ವಾ? ಖಂಡಿತ ಅವಶ್ಯಕತೆ, ಹೌದು. ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ಅಣ್ಣಂದು ಪ್ರಾಬ್ಲಮ್ ಆಗಿದೆ, ಗಂಡ ವಾಪಸ್ ಬರ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಮತ್ತೆ ಕೆಲಸ ಬಿಟ್ರೆ ತೊಂದರೆ ಆಗಲ್ವಾ? ಇದ್ಬಿಡು. ಕುದುರೆ ಭಾವ ಕಾಡತ್ತೆ, ಕೆಲಸ ಇಲ್ಲ ಕಾರ್ಯ ಇಲ್ಲ, ಹುಲ್ಲು ಹುರುಳಿ ಮೆದ್ದು ಮಾಲಿಶ್ ಮಾಡಿಸ್ಕೊಳ್ಳೋದು. ಅತಿ ಸುಖ ಭಯ ಹುಟ್ಟಿಸುತ್ತೆ, ದುಡಿದೆ ತಿಂದ್ರೆ ಸ್ವಾತಂತ್ರ್ಯ ಹೋಗುತ್ತೆ, ದಾಸೆ ಶುರುವಾಗೋದು ಅಲ್ಲಿ. ಬೇಡ, ಸುಖವಾಗಿದ್ದೀನಿ. ಇಲ್ಲದೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಸಂತೋಷವಾಗಿ ನಗ್ತಿದೆಯಲ್ಲ. ನಮ್ಮನೇಲಿ ಅಷ್ಟೇ, ಅಪ್ಪ ಕೆಟ್ಟಿದ್ರು, ಅಣ್ಣ ಮನೆ ಬಿಟ್ಟು ಹೋಗಿದ್ದ, ಚಿಕ್ಕಮ್ಮ ಗಂಡನ ಬಿಟ್ಟು ಬಂದರು, ಎಲ್ಲ ಕಡೆ ಕಾವು.
ಅಮ್ಮ ನಾನು ತಾರಸಿ ಹತ್ತಿ ಆಕಾಶ ನೋಡ್ತಾ ನಕ್ಷತ್ರಗಳನ್ನು ನೆನೆಸ್ತಾ ನಗ್ತಿದ್ವಿ. ಅಪ್ಪ ನೇರ ಆದರು, ಅಣ್ಣ ಇಲ್ಲೇ ಬಂದ, ನನಗೆ ಮದುವೆ ಆಯಿತು, ಎಲ್ಲ ತಣ್ಣಗಾಯಿತು. ಶುರು ಮನೇಲಿ ಎಲ್ರಿಗೂ ಸಂಕಟ ಕಸಿವಿಸಿ. ಕಷ್ಟ ಇಲ್ಲದ ದಿನ ಮನೆ ಮನೆ ಥರನೇ ಇಲ್ಲ, ಎಲ್ರಿಗೂ ಮುಜುಗ್ರ. ಸಣ್ಣದೊಂದು ಕಿಡಿ, ಯಾರೋ ಊದ್ತಾರೆ, ಇನ್ಯಾರೋ ಪುಳ್ಳೆ ಇಡ್ತಾರೆ, ಅಲ್ಲಿ ಸ್ವಲ್ಪ ಹೊಗೆ, ಇಲ್ಲಿ ಸ್ವಲ್ಪ ಬೆಂಕಿ, ಎಲ್ಲ ನಾರ್ಮಲ್ ಆಗ್ತಿದೆ ಅನ್ನಿಸ್ತು. ಈಗ ನೋಡಿ, ಗಂಡ ಅಲ್ಲಿ, ಅಣ್ಣ ಮನೇಲೆ, ಅಪ್ಪನಿಗೆ ಕಂಪನಿ, ಅತ್ತಿಗೆ ಬೇರೆ ಅಡುಗೆ, ನನಗೆ ಕೆಲಸ ಸಿಗುತ್ತೆ ಮತ್ತೆ ಹೋಗುತ್ತೆ. ಬಹಳ ಪರಿಚಯದ ವಾತಾವರಣ, ಸಂತೋಷ ಆಗುತ್ತೆ, ನಗು ಬರುತ್ತೆ. ನಿನ್ನ ನೋಡಿದ್ರೆ ಈರ್ಷೆ ಹುಟ್ಟುತ್ತೆ. ಸಂತೋಷವಾಗಿದ್ದೀನಿ ಅಂತಲ, ನಿಮ್ಗದು ಸಾಧ್ಯ ಇಲ್ಲ ಅಲ್ವಾ? ಅಡುಗೆಯವನು ಬರೋದು ಒಂದು 10 ನಿಮಿಷ ಲೇಟ್ ಆದರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೋಟ್ಲಿಂದ ತರಿಸ್ಬೇಕು, ಯಾವ ಹೋಟ್ಲು, ಯಾರು ಕೇಳಿ ತರಿಸ್ತೀಯಾ? ಮನೆ ಹೀಗಿದೆ, ಕೆಲಸದವರು ಬೇಕೇ ಬೇಕು, ಒಂದು 2 ದಿನ ಬಿಟ್ಟರೆ ಧೂಳು ಕೂರುತ್ತೆ, ಅಲರ್ಜಿ ಆಗಲ್ಲ. ಆರೋಗ್ಯ ಕೆಟ್ಟರೆ ಪ್ರಾಬ್ಲಮ್ ಅಲ್ವಾ? ಅದೇನು ಕೆಲಸದವಳು ಅಂತಾಳೆ, ಜ್ವರ ಬರುತ್ತೆ, ಒಂದು 3 ದಿನ ಬಿಟ್ಟರೆ ಹೋಗುತ್ತೆ ಅಂತ. ನಾನು ಸ್ಪೆಷಲಿಸ್ಟ್ ಹುಡುಕಿದ್ರು ವಾರ ಕಾಡುತ್ತೆ. ನಿಂದೇ ಸುಖ, ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ನೀನು ನಿಮ್ಮ ಅತ್ತಿಗೆ ಜಗಳ ಆಡ್ತೀರಾ? ಜಗಳ ಅಂತಿಲ್ಲ, ಕೆಲವೊಮ್ಮೆ ಅವ್ರ ಮಾತು ಕಟು, ಅಷ್ಟ್ರ ಮಟ್ಟಿಗೆ ನಾನು ತಕ್ಕುತ್ತರ ಕೊಡ್ತೀನಿ. ಮಾತು ಬಿಡೋದು? ಹ್ಮ್, ಅದು ಇರತ್ತೆ. ಎಷ್ಟು ದಿನ? ಒಂದು 1/2 ಗಂಟೆ. ಕಾಫಿ ಬೆರೆಸ್ತೀನಿ ಅಂತಾರೆ, ಬೇಕು ಕೊಡಿ ಅಂತೀನಿ. ಇಬ್ರಿಗೂ ಗೊತ್ತು ಒಂದೇ ಮನೇಲಿ ಇರಬೇಕು ಅನಿವಾರ್ಯ. ಅಣ್ಣನ ಮೇಲಿನ ಕೋಪ ಅವ್ರು ನನ್ನ ಮೇಲೆ ತೀರಿಸ್ತಾರೆ, ನನ್ನ ಗಂಡನ ಮೇಲಿಂದು ಅವ್ರ ಮೇಲೆ ತೀರಿಸ್ತೀನಿ. ಕಾಫಿ ಕುಡಿತೀವಿ, ಖಾಲಿ ಡಬ್ಬದ ಬಗ್ಗೆ ಚರ್ಚೆ, ಮತ್ತೆ ಅದಕ್ಕೂ ಕೋಪ ಬರುತ್ತೆ, ಇನ್ನೆಲ್ಲೋ ಬೆಸೆಯತ್ತೆ, ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ. ಹೆಚ್ಚಾದಾಗ ಕುಣಿತೀವಿ, ಇಲ್ಲದಾಗ ಅನುಭವಿಸ್ತೀವಿ. ಸುಖ? ಸುಖಾನೆ, ಹಸುವು ಕಾಡಿದ್ರೇನೆ ತಿಂದಣ್ಣ ರುಚಿ. ಅಂತಃಕರಣ ಕಾಡಿ ಕಲಕಬೇಕು, ಮನಸ್ಸು ತುಂಬ ಬರುತ್ತೆ, ಕಣ್ಣನ್ ಚಲಿ ನೀರು ನಿಲ್ಲತ್ತೆ. ಅದುಮಿಟ್ಟಿದ್ದು ಹರದ ಭಾವ ಮನಸ್ಸಲ್ಲಿ ತುಂಬಿಕೊಂಡಿರತ್ತೆ, ಈರ್ಷೆ ಕೋಪ ದ್ವೇಷ ಅಸೂಯೆ ಕಳ್ಕೊಂಡು ದುಃಖ. ಒಮ್ಮೆ ಹರಿಬಿಟ್ರೆ ಅವಕ್ಕೆ ಬಿಡುಗಡೆ, ನಮಗೆ ಸ್ವಾತಂತ್ರ್ಯ. ಅದಿಲ್ಲ ಇಲ್ಲಿ. ಬದುಕಿನಲ್ಲಿ ಉಪ್ಪು ಹುಳಿ ಖಾರ ಇಲ್ಲ, ಎಲ್ಲ ಸಪ್ಪೆ. ತಿನ್ನೋ ಚಟಕ್ಕೆ ತಿನ್ನೋದು, ಯಾವುದ್ರಲ್ಲೂ ರುಚಿ ಇಲ್ಲ. ನಗಬೇಕು, ಯಾರ ಜೊತೆ, ಯಾರನ್ನ ಕಂಡು, ಯಾವುದ್ರ ನೆನಪಲ್ಲಿ. ಕೋಪ ಬರುತ್ತೆ, ಯಾವುದ್ರ ಬಗ್ಗೆ, ಯಾರ ಮೇಲೆ ಸ್ಪಷ್ಟ ಇಲ್ಲ. ದುಃಖ ಆಗುತ್ತೆ, ಒಂಟಿ ಅನ್ಸತ್ತೆ, ಯಾಕೆ ಏನು ಅರ್ಥ ಆಗಲ್ಲ. ಅಳೋದಾದ್ರೂ ಯಾರ ಮುಂದೆ? ನಿಂದೇ ಸುಖ. ನೀನು ಸಿಕ್ಕಮೇಲೆ ಮನಸ್ಸು ಬಿಚ್ಚೋಕೆ ಅವಕಾಶ. ಸುವರ್ಣನ ಮಾತಲ್ಲಿ ಅರ್ಥ ಆಗಿದ್ದು ನಾನಿರೋದು ಸ್ವಾತಂತ್ರ್ಯವಿಲ್ಲದ ಬದುಕು ಅಂತ. ನಿನ್ನ ಸಖ್ಯದಲ್ಲಿ ಸುಖ ಇದೆ, ಅದಕ್ಕಿದ್ಬಿಡು. ರಾಜ್ಕುಮಾರಿಗೆ ಸಖಿಯರು ಸ್ನೇಹಿತರಿರಲ್ಲ ಅಲ್ವಾ? ಅದಕ್ಕೆ ಇನ್ನೊಬ್ಬ ರಾಜ್ಕುಮಾರಿ ಬೇಕು, ಅವಳು ಬೇರೆ ದೇಶದಲ್ಲಿ ಇರ್ತಾಳೆ. ಇರ್ತೀಯ? ಇಲ್ಲದ್ರ ಬಗ್ಗೆ ದುಃಖ ಕಾಡಿದ್ದಕ್ಕೆ ಇರೋರ್ನ ಕಂಡು ಅವ್ರಿಗೆಷ್ಟು ನೋವಿದೆ ಅನ್ನೋ ಭಾವದಲ್ಲಿ ಸುಖ ಹುಡ್ಕೋದು ನಮ್ಮದೆಲ್ಲ ಸ್ವಾಭಾವಿಕ, ನಿಮ್ಮದು ಅಸ್ವಾಭಾವಿಕ. ಸುಖದಲ್ಲಿ ಸುಖ ಇಲ್ಲ, ದುಃಖ ಕಮ್ಮಿ ಆಗಿದ್ದು ಸುಖ. ನಲಿವು ನಲಿವೆ ಅಲ್ಲ, ನೋವು ಕಮ್ಮಿ ಆಗಿದ್ದು ನಲಿವು. ನೆಮ್ಮದಿ ಆತಂಕ ಇಲ್ಲದೇ ಇರೋದಲ್ಲ, ಇದ್ದ ಆತಂಕ ಕರಗಿ ತಿಳಿಯಾದ್ದು ಅಲ್ಲಿ ನೆಮ್ಮದಿ. ಸಮೃದ್ಧಿಯ ಭಾವ ಅಭಾವದ ಕೊರತೆಯಲ್ಲಿ, ನಿಮಗೆಲ್ಲಿ ಅಭಾವದ ಅನುಭವನೇ ಇಲ್ಲ, ಇನ್ನು ಸಮೃದ್ಧಿದೆಲ್ಲಿ? ಅದಕ್ಕೆ ಆಟಕ್ಕೆ ಸಖಿ ಬೇಕು, ನಗಿಸೋದಕ್ಕೆ ಒಬ್ಬ ವಿದೂಷಕ, ಅಳಿಸೋದಕ್ಕೆ ಒಂದು ಕತೆ, ಆತಂಕಕ್ಕೆ ಒಂದು ಯಂತ್ರ ಇದೆ, ಮೇಲೆ ತಗೊಂಡು ಹೋಗಿ ಎತ್ತಾಕುತ್ತಂತೆ, ಕೆಳಗೆ ಇನ್ನೊಂದು ಹಿಡಿಯಕ್ಕೆ. ಆತಂಕನ ಸೃಷ್ಟಿ ಮಾಡಿ ನಂತರ ತಿಳಿಯಾಕ್ಸೋದು,
ಬೇಕಿದೆ ಸ್ವಲ್ಪ ಉಪ್ಪು ಹುಳಿ ಖಾರ ಇದ್ಬಿಡು. ಅತ್ತಿಗೆ ಕೇಳ್ತಿದ್ದಾರೆ, ಅವ್ರಿಗೂ ಸಂಬಳ ಬೇಕು. ಒಂದು ಕೆಲಸ ಕೊಡಿ, ನನಗಿಂತ ಹೆಚ್ಚಿನ ಉಪ್ಪು ಹುಳಿ ಖಾರದ ಜೀವ ಸಾಧ್ಯ ಆಗತ್ತಾ?